ಸುಮಧುರವಾದ ಕಂಠಸಿರಿಯಿಂದ ಕನ್ನಡ ತೆಲುಗು ತಮಿಳು ಹೀಗೆ ಹಲವು ಭಾಷೆಗಳಲ್ಲಿ ಹಾಡಿ ರಂಜಿಸಿದ ಗಾಯಕರುಗಳು ನನ್ನ ಮಗ ಭಾರತದಲ್ಲಿ ಗಾಯಕನಾಗೋದೇ ಬೇಡ ಎಂದು ಹೇಳಿದ್ದಾರೆ ಅರೆ ಯಾರು ಈ ಗಾಯಕ ಹೀಗೆ ಹೇಳಿದಾದರೂ ಯಾಕೆ ಅಂತೀರಾ ಈ ಸ್ಟೋರಿ ನೋಡಿ ಈ ದೇಶದಲ್ಲಿ ಮಗ ಸಿಂಗರ್ ಆಗೋದು ಬೇಡ ಗಾಯಕ ಸೋನು ನಿಗಮ್ ಆಗಾಗ ಸುದ್ದಿಯಾಗ್ತಾ ಇರೋ ಸೆಲೆಬ್ರಿಟಿ ಹಲವಾರು ಭಾಷೆಗಳಲ್ಲಿ ಹಾಡುವ ಮೂಲಕ ತಮ್ಮ ಸುಮಧುರವಾದ ಕಂಠದಿಂದ ಸಂಗೀತ ಪ್ರೇಮಿಯ ಹೃದಯ ಕದ್ದಿರುವ ಸೋನು ನಿಗಮ್ ನನ್ನ ಮಗ ಗಾಯಕನಾಗೋದು ಬೇಡ ಎಂದು ಸಂದರ್ಶನವೊಂದರಲ್ಲಿ ಹೇಳಿದ್ದಾರೆ ಈಗ ಸೋನು ನಿಗಮ್ ಹೇಳಿರೋ ಈ ಹೇಳಿಕೆ ಸಖತ್ ಸುದ್ದಿಯಲ್ಲಿದೆ ಸಂಗೀತ ಲೋಕದಲ್ಲಿ ಅಪಾರ ಯಶಸ್ಸು ಕಂಡಿರುವ ಗಾಯಕ ಸೋನು ನಿಗಮ್ ಅವರಿಗೆ ಭಾರತದಲ್ಲಿ ಖ್ಯಾತಿ ಹಣ ಎಲ್ಲವೂ ಸಿಕ್ಕಿದೆ ಆದರೆ ತಮ್ಮ ಮಗ ಮಾತ್ರ ಈ ದೇಶದಲ್ಲಿ ಗಾಯಕನಾಗೋದು ಬೇಡ ಎಂದು ಹೇಳೋ ಮೂಲಕವಾಗಿ ಅಚ್ಚರಿ ಮೂಡಿಸಿದ್ದಾರೆ ಮಗ ಗಾಯಕ ಆಗೋದು ನನಗೆ ಇಷ್ಟ ಇಲ್ಲ ಅದರಲ್ಲೂ ಈ ದೇಶದಲ್ಲಿ ಬೇಡವೇ ಬೇಡ ಹೇಗಿದ್ರೂ ಆತ ಭಾರತದಲ್ಲಿ ವಾಸಿಸೋದೇ ಇಲ್ಲ ಅವನು ದುಬೈನಲ್ಲಿದ್ದಾನೆ ನಾನು ಅವನನ್ನ ಈಗಾಗಲೇ ಭಾರತದಿಂದ ಹೊರಗೆ ಕರೆದುಕೊಂಡು ಹೋಗಿದ್ದೇನೆ ಎಂದು ಹೇಳಿ ಅಚ್ಚರಿ ಹೇಳಿಕೆಯನ್ನು ನೀಡಿದ್ದಾರೆ ನನ್ನ ಮಗ ಕೂಡ ಸಿಂಗರ್ ಆದರೆ ಅವನಿಗೆ ಬೇರೆಯೇ ಆಸಕ್ತಿ ಇದೆ ಸದ್ಯಕ್ಕೆ ದುಬೈನಲ್ಲಿನ ಟಾಪ್ ಗೇಮರ್ಗಳಲ್ಲಿ ಅವನು ಒಬ್ಬನಾಗಿದ್ದಾನೆ ಅಲ್ಲಿ ಫೋರ್ಟ್ನೈಟ್ ಎಂಬ ಗೇಮ್ ಇದೆ ಅದರಲ್ಲಿ ನನ್ನ ಮಗ ಟಾಪ್ ಗೇಮರ್ ಆಗಿದ್ದಾನೆ ಅನೇಕ ಪ್ರತಿಭೆಗಳಿರುವ ಬುದ್ಧಿವಂತ ಹುಡುಗ ನನ್ನ ಮಗ ಅವನು ಏನಾಗಬೇಕು ಎಂದು ನಾನು ಅವನಿಗೆ ಹೇಳಲು ಇಷ್ಟಪಡೋದಿಲ್ಲ ಅವನೇ ಏನಾಗಲು ಇಷ್ಟಪಡ್ತಾನೆ ನೋಡೋಣ ಎಂದು ಹೇಳುವ ಮೂಲಕವಾಗಿ ಸೋನು ನಿಗಮ್ ಅಭಿಮಾನಿಗಳಿಗೆ ಬೇಸರ ಮಾಡಿದ್ದಾರೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್